ಪುತ್ತೂರಿನ ಕಂಬಳ ಸಮಿತಿಯವರು ಈಗ ಮಹಾಲಿಂಗೇಶ್ವರನ ಮೊರೆ ಹೋಗಿದ್ದಾರೆ. ಏನು, ಕಳೆದ ವಾರ ಒಂದು ಘಟನೆ ನಡೆದಿತ್ತು. ಪುತ್ತೂರು ಕಂಬಳಕ್ಕೆ ಸಾನಿಯಾ ಅಯ್ಯರವರನ್ನ ಅತಿಥಿಯಾಗಿ ಕರೆದಿದ್ರು. ಇತ್ತೀಚೆಗೆ ಬಿಗ್ ಬಾಸ್ ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂತಹ ಸಾನಿಯಾ ಅಯ್ಯರ್ ಜೊತೆ ಒಬ್ಬ ಯುವಕ ಅಸಭ್ಯವಾಗಿ ವರ್ತಿಸಿದ್ದಾನೆ ಅನ್ನುವಂತಹ ವಿಡಿಯೋ, ಆನಂತರ ವೇದಿಕೆಯಲ್ಲಿ ಸಾನಿಯಾ ಅಯ್ಯರ್ ಮತ್ತು ಇನ್ನೊಂದು ಮಹಿಳೆ ಮಾತನಾಡುವ ಎಲ್ಲ ವಿಡಿಯೋ ಎಲ್ಲ ವೈರಲ್ ಆಗಿತ್ತು. ಅಂದರೆ ಇಲ್ಲಿ ಕಂಬಳ ಸಮಿತಿಗೆ ಮತ್ತು ಪುತ್ತೂರು ಕಂಬಳಕ್ಕೆ ಒಂದು ಕೆಟ್ಟ ಹೆಸರನ್ನು ತರುವಂತಹ ಪ್ರಯತ್ನ ನಡೀತಾ ಇದೆ. ಹೀಗಾಗಿ ಮಹಾಲಿಂಗೇಶ್ವರನ ದೇವರ ಮೊರೆ ಹೋಗಿದ್ದಾರೆ ಕಂಬಳ ಸಮಿತಿಯವರು. ಶಾಸಕಿ ಶಕುಂತಲಾ ಶೆಟ್ಟಿಯ ನೇತೃತ್ವದಲ್ಲಿ ಇವತ್ತು ತಂಡದವರು ಪುತ್ತೂರಿನ ಮಹಾಲಿಂಗೇಶ್ವರ ದೇಗುಲದ ಸನ್ನಿಧಿ ಹೋಗಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಕಂಬಳದ ಗದ್ದೆಯಲ್ಲಿ ನಟಿಯೊಬ್ಬಳ ಜೊತೆ ಯಾರೋ ವ್ಯಕ್ತಿಯೊಬ್ಬ ಅಸಭ್ಯವಾಗಿ ವರ್ತನೆ ಮಾಡಿದ್ದಾನೆ ಎನ್ನಲಾಗ್ತಾ ಇದೆ. ಇಲ್ಲಿ ಕಂಬಳ ಸಮಿತಿಯನ್ನ ತಪ್ಪಿತಸ್ಥ ಸ್ಥಾನದಲ್ಲಿ ನಿಲ್ಲಿಸುವಂತಹ ಕೆಲಸ ನಡೀತಾ ಇದೆ. ಹೀಗಾಗಿ ನಮಗೆ ನ್ಯಾಯಾಲಯ ಯಾವುದು ಕೇಳಿದ್ರೆ ಮಹಾಲಿಂಗೇಶ್ವರನ ಸನ್ನಿಧಿಯೇ. ನಾವು ಬೇರೆ ಕೋರ್ಟಿಗೆ, ಪೊಲೀಸ್ ಸ್ಟೇಷನ್ಗೆ ಎಲ್ಲೂ ಹೋಗೋದಿಲ್ಲ. ಕಂಬಳ ಕೂಡ ಒಂದು ಸಂಬಂಧ ಇದೆ ಪುತ್ತೂರಿನ ದೇಗುಲಕ್ಕೂ ಕಂಬಳಕ್ಕೂ. ಹಾಗಾಗಿ ನಾವು ಮಹಾಲಿಂಗೇಶ್ವರನ ಮುಂದ್ಗಡೆ ಬಂದಿದ್ದೇವೆ. ನಮಗೆ ನೀವೇ ನ್ಯಾಯವನ್ನು ದೊರಕಿಸಿ ಕೊಡಬೇಕು ಅಂತ ಕಂಬಳ ಸಮಿತಿಯವರು ಮಹಾಲಿಂಗೇಶ್ವರನ ಮುಂದ್ಗಡೆ ಇವತ್ತು ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ.